ವೀಕ್ಷಕರೇ, ಕೆಲೈವ್ ನ್ಯೂಸ್ ಇಂದಿನ ಅಪ್ಡೇಟ್ಸ್ಗೆ ಸ್ವಾಗತ. ಭದ್ರಾವತಿಯ ಕಾಂಗ್ರೆಸ್ ಕಾರ್ಯಕರ್ತರಾದ ಮಣಿಶಂಕರ್ ಅವರು ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದರು. ಭದ್ರಾವತಿ ಕ್ಷೇತ್ರದ ಶಾಸಕರಾಗಿರುವ ಬಿಕೆ ಸಂಗಮೇಶ್ ಅವರಿಗೆ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಬೇಕೆಂದು ಕಾಂಗ್ರೆಸ್ ಹೈಕಮಾಂಡ್ಗೆ ಒತ್ತಾಯಿಸಿದರು. ನಮ್ಮದು ಒಂದೇ ಒಗ್ಗರಳಿಂದ, ಯಾಕೆಂದರೆ 4 ಬಾರಿ ಶಾಸಕರಾಗಿ ಪಕ್ಷ ನಿಷ್ಠೆಯಿಂದ ಪಕ್ಷ ಹಿಂದೆ ಪಕ್ಷದಲ್ಲಿದ್ದವರಿಗೆ ರೂಲಿಂಗ್ MLA ಇದ್ದರೂ ಕೂಡ ಅವರಿಗೆ ಅವತ್ತು ಸೀಟನ್ನು ವಂಚನೆ ಮಾಡಿದ್ರು ಕೂಡ ಅವತ್ತೂ ಕೂಡ ಅವರು ಪಕ್ಷ ನಿಷ್ಠೆಯನ್ನು ಬಿಡದೆ ಪಕ್ಷದಲ್ಲಿ ಇಲ್ಲಿವರೆಗೂ ಪಕ್ಷವನ್ನು ಕಾಪಾಡ್ಕೊಂಡು ಬಂದಿರತಕ್ಕಂಥ ಶಾಸಕರು ಅಂದರೆ ಭದ್ರಾವತಿಯಲ್ಲಿ ಸಂಗಮೇಶ್ವರ್ ಅವರು. ಹಾಗಾಗಿ ಕಳೆದ ಬಾರಿ ಕೂಡ ಜಿಲ್ಲೆಯಲ್ಲಿ ಏಕೈಕ ಶಾಸಕರಾಗಿ ಕಾಂಗ್ರೆಸ್ನಿಂದ ಗೆದ್ದಿರ್ತಕ್ಕಂಥವ್ರು ಕೂಡ ಸಂಗಮೇಶ್ವರ್. ಆ ಸಂದರ್ಭದಲ್ಲೂ ಕೂಡ ಸಚಿವ ಸ್ಥಾನ ಕೊಡ್ಬೋದಾಗಿತ್ತು ಜಿಲ್ಲೆಯವರಂತ ಗುರುತಿಸಿ ಸಮ್ಮಿಶ್ರ ಸರ್ಕಾರದಲ್ಲಿ. ಆವಾಗಲೂ ಕೂಡ ಹೈಕಮಾಂಡಿಗೆ ಮಣಿದು ಅವರು ಕೇವಲ ಒಂದು ಬೋರ್ಡ್ಗೆ ಮಾತ್ರ ಸೀಮಿತ ಮಾಡಿಕೊಂಡ್ರು, ಸರ್ಕಾರ ಬಿದ್ದೋಯ್ತು. ಆದರೂ ಕೂಡ ಈ ಬಾರಿ ಎಲ್ಲರೂ ಭದ್ರಾವತಿ ಜನತೆ ಒಂದು ಆಸೆ ಇಟ್ಕೊಂಡಿದ್ದಾರೆ. ಭದ್ರಾವತಿಯಲ್ಲಿರ್ತಕ್ಕಂಥ ಕಳಂಕಿತ ಏನಂದರೆ 73 ವರ್ಷದ ಇತಿಹಾಸದಲ್ಲಿ ಯಾರೂ ಕೂಡ ಒಬ್ಬರು ಕೂಡ ಸಚಿವರಾಗಿಲ್ಲ. ಹಾಗಾಗಿ ಆ ಸಚಿವ ಸ್ಥಾನ ನಮ್ಮ ಭದ್ರಾವತಿಗೆ ಅವಶ್ಯಕತೆ. ಯಾಕೆಂದರೆ ನಾವು ಹೈಕಮಾಂಡಿಗೆ ಮನವಿ ಮಾಡ್ಕೊಳ್ತಕ್ಕಂಥದ್ದು ಭದ್ರಾವತಿ ಮೇಲೆ ಸ್ವಲ್ಪನರ ಕನಿಕರ ಇರಲಿ. ಯಾಕೆಂದರೆ ಸೀನಿಯರ್ ಮೋಸ್ಟ್ ಲೀಡರ್, 7 ಬಾರಿ ಪ್ರತಿನಿಧಿಸಿ 4 ಬಾರಿ ಗೆದ್ದು 3 ಬಾರಿ ಸೋತಿದ್ದಾರೆ. ಆದರೂ ಕೂಡ ಪಕ್ಷ ನಿಷ್ಠೆಯಲ್ಲಿ ಪಕ್ಷದಲ್ಲಿ ಉಳ್ಕೊಂಡಿದ್ದಾರೆ. ಈ ಬಾರಿ ಭದ್ರಾವತಿ ಜನಕ್ಕೆ, ಭದ್ರಾವತಿ ಅಭಿವೃದ್ಧಿಗೆ ಮತ್ತು ಭದ್ರಾವತಿ 2 ಫ್ಯಾಕ್ಟ್ರಿಗಳ ಅಭಿವೃದ್ಧಿಗೋಸ್ಕರ ಒಬ್ಬ ಸಚಿವ ಆಕಾಂಕ್ಷಿ ನಮಗೆ ಅವಶ್ಯಕತೆ ಇದೆ. ಅಪಘಾತದಲ್ಲಿ ಸಿಲುಕಿದವರಿಗೆ ಸ್ಥಳದಲ್ಲೇ ನೆರವು ನೀಡಿದ ಶಾಸಕ ಆರಗ ಜ್ಞಾನೇಂದ್ರ. ತೀರ್ಥಹಳ್ಳಿ ತಾಲೂಕಿನ ಬೆಜ್ವಳ್ಳಿ ಸಮೀಪ ಬೈಕ್ ಸವಾರನೊಬ್ಬ ಅಪಘಾತಕ್ಕೆ ಒಳಗಾಗಿ ತೀವ್ರ ಗಾಯಗಳಾಗಿದ್ದವು. ಅದೇ ಮಾರ್ಗವಾಗಿ ಸಂಚರಿಸುತ್ತಿದ್ದ ಶಾಸಕ ಆರಗ ಜ್ಞಾನೇಂದ್ರ ಅವರು ಈ ಘಟನೆಯನ್ನ ಗಮನಿಸಿ ತಮ್ಮ ಬೆಂಗಾವಲು ವಾಹನದಲ್ಲಿ ಅಪಘಾತಕ್ಕೆ ಒಳಗಾದವರನ್ನ ಆಸ್ಪತ್ರೆಗೆ ಕರೆದೊಯ್ಯುವಂತೆ ತಿಳಿಸಿದ್ದಾರೆ. ಅದೇ ಸಮಯದಲ್ಲಿ ಆಂಬ್ಯುಲೆನ್ಸ್ ಬಂದ ಕಾರಣ ಗಾಯಾಳುಗಳನ್ನ ಆಂಬ್ಯುಲೆನ್ಸ್ನಲ್ಲಿ ಆಸ್ಪತ್ರೆಗೆ ಕಳುಹಿಸುವ ವ್ಯವಸ್ಥೆ ಮಾಡಿದರು. ಮೇಡಮ್ ನಮಸ್ತೆ, ನಾನು ಅರ್ಗಂಜನ ಮಾತಾಡ್ತಾ ಇದ್ದೀನಿ. ಏ ಆಂಬುಲೆನ್ಸ್ ಇದೆಯನ್ರಿ? ಹಲೋ, ಕಾಟನ್ ಶಾಲೆ ಆದವರಿಗೆ ಬಟ್ಟೆ ಬಟ್ಟೆ ಇದ್ರೆ ಹಾಕ್ತಾರೆ. ಬಂತು ಆಂಬುಲೆನ್ಸ್, ಬಂತು ಆಂಬುಲೆನ್ಸ್, ಬಂತು ಆಂಬುಲೆನ್ಸ್, ಬಂತು ಗಾಡಿ ತೆಸಕ ವಿಧಾನಸಭಾ ಚುನಾವಣೆಯಲ್ಲಿ ಸಾಗರ ಕ್ಷೇತ್ರದ ಗೋಪಾಲಕೃಷ್ಣ ಬೇಳೂರು ಅವರು ಜಯ ಗಳಿಸಿದ್ದಾರೆ. ಕಾಂಗ್ರೆಸ್ ಪಕ್ಷ ಬಹುಮತ ಗಳಿಸಿ ಸರ್ಕಾರ ರಚಿಸಿದೆ. ಗೋಪಾಲಕೃಷ್ಣ ಬೇಳೂರು ಅವರ ಗೆಲುವಿಗೆ ಸಂತೋಷಪಟ್ಟು ನೂತನ ಸಚಿವ ಸಂಪುಟದಲ್ಲಿ ಗೋಪಾಲಕೃಷ್ಣ ಬೇಳೂರು ಅವರಿಗೆ ಸಚಿವ ಸ್ಥಾನ ಸಿಗಲೆಂದು ಡಾಕ್ಟರ್ ಮಹೇಂದ್ರ ಕುಮಾರ್ ಮತ್ತು ಅವರ ತಂಡದವರು ಸಾಗರದ ಶ್ರೀ ಮಹಾಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ 101 ಈಡುಗಾಯಿ ಅರ್ಪಿಸಿದರು. ಮಹಾಕರಣಂ ಭಕ್ತಾನಾಂ ವರದಂ ಧ್ಯಾಯೇ ಸಿದ್ಧಿ ಬುದ್ಧಿ ಸಮನ್ವಿತಂ ಶಿವೋದ ಹೀಗೆ ಹೊಡಿತಾವ್ ಅಪ್ಲ ಮುಖ ಮಾಡ್ಕೊಂಡ ದೇವ್ರಿಗೆ ತೋರಿಸೋದು ಹೊಡೆಯೋದು ಸರಿ ಈಗ ಬೇಳೂರು ಸಿದ್ದರಾಮಯ್ಯವರು ಬೇಸಿಗೆ ಬಂತೆಂದರೆ ತಂಪಾದ ನೀರು, ತಂಪಾದ ಆಸರೆಯನ್ನ ಎಲ್ಲರೂ ಬಯಸುವುದು ಸಾಮಾನ್ಯ. ಹಾಗೆಯೇ ಪ್ರಾಣಿ ಪಕ್ಷಿಗಳು ಕೂಡ ತಂಪಿಗಾಗಿ ಹಾತೊರೆಯುತ್ತವೆ. ಇದಕ್ಕೆ ನಿಸರ್ಗದ ದೈತ್ಯ ಸೃಷ್ಟಿ ಆನೆಗಳು ಕೂಡ ಹೊರತಾಗಿಲ್ಲ. ಶಿವಮೊಗ್ಗದ ಸಕ್ರೆಬೈಲು ಆನೆ ಬಿಡಾರದಲ್ಲಿ ಆನೆ ಕುಟುಂಬವೊಂದು ತುಂಗಿಯ ನೀರಿನಲ್ಲಿ ಜಲಕ್ರೀಡೆಗೆ ಇಳಿದಿದ್ದವು. ಮರಿಯಾನೆಯೊಂದು ತಾಯಿ ಆನೆಗೆ ಸ್ನಾನ ಮಾಡಿಸುವ ದೃಶ್ಯ ನೋಡುಗರ ಕಣ್ಮನ ಸೆಳೆಯಿತು.
ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅಧಿಕಾರ ವಹಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ಶಿವಮೊಗ್ಗದ ವಕೀಲರ ಭವನದಲ್ಲಿ ವಕೀಲರು ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದರು. ಅತಿ ಹೆಚ್ಚಿನ ಬಹುಮತಗಳಿಂದ ಗೆದ್ದಂಥ ಡಿ ಕೆ ಶಿವಕುಮಾರ್ ಅವರು ಎಲ್ಲರೂ ಇವತ್ತಿನ ದಿನ ಅಧಿಕಾರ ತಗೊಂಡಿದ್ದಾರೆ. ಆ ಅಧಿಕಾರದ ಹಂಚಿಕೆಯ ಉದ್ದೇಶಕ್ಕಾಗಿ ವಕೀಲರ ಭವನದಲ್ಲಿ ವಕೀಲರಿಗೆಲ್ಲ ಸಿಹಿ ಹಂಚ ಕಾರ್ಯಕ್ರಮ. ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅತ್ಯಂತ ಬಹುಮತದಿಂದ ಅಧಿಕಾರಕ್ಕೆ ಬಂದಿದೆ. ಆ ಕಾರಣಕ್ಕೋಸ್ಕರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದಿದ್ದಕ್ಕೆ ಮತ್ತು ಸಿದ್ದರಾಮಯ್ಯ ಆಮೇಲೆ ಡಿ ಕೆ ಶಿವಕುಮಾರ್ ಅವರೇನು ಮಂತ್ರಿ ಆಗಿದ್ದಾರೆ ಆ ಸಂತೋಷಕ್ಕೋಸ್ಕರ ನಾವಿವತ್ತು ಇಲ್ಲಿ ನಮ್ಮ ಸ್ನೇಹಿತರೆಲ್ಲ ಸೇರಿಕೊಂಡು ಆ ವಕೀಲರು ಇತರೆ ವಕೀಲರ ಸ್ನೇಹಿತರಿಗೆಲ್ಲರಿಗೂ ಸಿಹಿಯನ್ನು ಹಂಚಿದ್ದೀವಿ. ಸಾಗರದ ಇಂದಿರಾ ಗಾಂಧಿ ಕಾಲೇಜಿಗೆ ಹೋಗುವ ರಸ್ತೆ ಸಂಪೂರ್ಣ ಕೊಳಚೆ ನೀರಿನ ಪ್ರದೇಶವಾಗಿ ಪರಿವರ್ತನೆಗೊಂಡಿದೆ. ವಿದ್ಯಾರ್ಥಿಗಳು ಮತ್ತು ವಾಹನ ಸವಾರರಿಗೆ ಇದರಿಂದ ತೊಂದರೆ ಉಂಟಾಗುತ್ತಿದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಸಮಸ್ಯೆಯನ್ನು ಬಗೆಹರಿಸಬೇಕೆಂದು ವಿದ್ಯಾರ್ಥಿಗಳು ಮತ್ತು ಸ್ಥಳೀಯರು ಒತ್ತಾಯಿಸಿದ್ದಾರೆ. ತುಂಬಾ ವರ್ಷ ಬಂದಿದೆ, ಒಂದ್ಸಲ ಮಳೆ ಬಂದ್ರೆ ಫುಲ್ ರೋಡ್ ಫುಲ್ ಹಾಳಾಗ್ತಿರತ್ತೆ. ಏನ್ ರೋಡ್ ಮಾಡಿದಾರೆ ನಮ್ಗಂತೂ ಗೊತ್ತಿಲ್ಲ. ಒಂದ್ಸಲನು ನಡೆಯಕ್ಕೆ ಆಗಲ್ಲ. ಏನ್ ಮಾಡ್ತಾರೋ, ತುಂಬಾ ಜನ ಓಡಾಡ್ತಾರೆ. ಒಂದ್ ಗಾಡಿ ಬಂದ್ರೆ ಅಲ್ಲಿಂದ ಆ ಕಡೆ ಬರಕ್ಕೂ ಆಗಲ್ಲ, ಈ ಕಡೆ ಬರಕ್ಕೂ ಆಗಲ್ಲ. ಮಳೆ ಬರಂಗಿಲ್ಲ. ಇಂದಿರಾ ಗಾಂಧಿ ಕಾಲೇಜಿಗೆ ಹೋಗೋ ಹೆಣ್ಮಕ್ಳು ಅವ್ರ ಯೂನಿಫಾರ್ಮ್ ಹಾಕಿ ಬರ್ತಾರೆ, ಮತ್ತು ಅವರು ಹೋಗಿ ಯೂನಿಫಾರ್ಮ್ ಚೇಂಜ್ ಮಾಡ್ಬೇಕಂತ ಪರಿಸ್ಥಿತಿ ಬಂದಿದೆ. ಮಳೆ ಬಂದರೆ ಏನೇ ಎಲ್ಲ ಹೋಗಂಗಿಲ್ಲ, ಆ ಕಡೆನೂ ಹೋಗಂಗಿಲ್ಲ, ಈ ಕಡೆನೂ ಗಲೀಜು, ಈ ಕಡೆ ನೀರು ಹೋಗಕ್ಕೆ ಒಂದು ವ್ಯವಸ್ಥೆನೇ ಮಾಡಿಲ್ಲ. ಇಲ್ಲಿ ತೀರ್ಥಹಳ್ಳಿಯ ರಾಷ್ಟ್ರೀಯ ಹೆದ್ದಾರಿ 169 ಕೊಪ್ಪ ಸರ್ಕಲ್ನಿಂದ ಮೇಲಿನ ಕುರುವಳ್ಳಿಯವರೆಗೆ ಕಾಂಕ್ರೀಟ್ ರಸ್ತೆ ಕಾಮಗಾರಿ ಭರದಿಂದ ಸಾಗುತ್ತಿದೆ. ಈ ಕಾಮಗಾರಿಗೆ ಬಳಸಿಕೊಳ್ಳುವ ಕೈಗಾಡಿಯಲ್ಲಿ ಕಾಂಗ್ರೆಸ್ ಬಾವುಟವನ್ನ ಇರಿಸಲಾಗಿತ್ತು. ಈ ದೃಶ್ಯ ಸಾರ್ವಜನಿಕರಲ್ಲಿ ಆಶ್ಚರ್ಯವನ್ನುಂಟು ಮಾಡಿದೆ. ಶಿವಮೊಗ್ಗದ ಜೈನ್ ವೃತ್ತದಲ್ಲಿ ಕನ್ನಡ ಧ್ವಜಸ್ತಂಭದ ಕಟ್ಟೆಗೆ ಹಾನಿಯಾಗಿರುವ ಘಟನೆ ವರದಿಯಾಗಿದೆ. ಸುಮಾರು 40 ವರ್ಷ ಹಳೆಯದಾದ ಧ್ವಜ ಕಟ್ಟೆಗೆ ಈ ರೀತಿಯಾಗಿ ಹಾನಿಯಾಗಿರುವುದನ್ನ ಗಮನಿಸಿದ ಸ್ಥಳೀಯರು ಮತ್ತು ಕರವೇ ಕಾರ್ಯಕರ್ತರು ಅಸಮಾಧಾನ ಹೊರಹಾಕಿದ್ದಾರೆ. ಮಾತಾಡಿದ್ರು ಅವತ್ತೇ ರಾತ್ರಿ ನಿಮ್ಗೆ ಫೋನ್ ಮಾಡಿದ್ರು ಸರ್, ಮಾತಾಡಿದ್ರು ಜೈನ್ ಸರ್ಕಲ್ ಅಲ್ಲಿ ಇರ್ತಕ್ಕಂಥ ಧ್ವಜಸ್ತಂಭನ ಒಡೆದಾಕಿದ್ರು. ಇದೊಂದು 35-40 ವರ್ಷ ಇತಿಹಾಸ ಇರತಕ್ಕಂಥದ್ದು, ಮತ್ತು ಇದನ್ನು ಉದ್ಘಾಟನೆ ಮಾಡಿದ್ದು ಸಾರಾ ಗೋವಿಂದ್ ಅವರು. ಸ್ಮಾರ್ಟ್ ಸಿಟಿ ಅವರು ಹೇಳದೆ ಕೇಳದೆ ಆಮೇಲೆ ಇಲ್ಲಿ ಸ್ಥಳೀಯ ಏನಿದ್ದಾರೆ ಕನ್ನಡ ಪರ ಹೋರಾಟಗಾರರು ಅಧ್ಯಕ್ಷರು ಅವ್ರನ್ನ ಯಾರನ್ನು ಕೇಳದೆ ಏಕೆ ಹಾಕಿ ಜೆ ಸಿ ಬಿ ತಂದು ಹೊಡೆಯತಕ್ಕಂಥ ಕೆಲಸ ಮಾಡಿದ್ದಾರೆ. ಆಮೇಲೆ ಇದು ಕನ್ನಡ ಬಾವುಟನ ಇಳಿಸದೆ ಹೊಡೆಯತಕ್ಕಂಥ ಕೆಲಸ ಮಾಡಿದ್ದಾರೆ. ಅದು ಕನ್ನಡದ ಗೌರವಕ್ಕೆ ಒಂದು ಧಕ್ಕೆ ತಂದಂಗೆ. ಅದ್ರ ವಿರುದ್ಧ ಇವತ್ತು ಸ್ಮಾರ್ಟ್ ಸಿಟಿ ಅಧಿಕಾರಿಗಳ ವಿರುದ್ಧ ನಾವು ಇವತ್ತು ಇಲ್ಲಿ ಘೋಷಣೆ ಕೂಗಿದ್ದೇನೆ. ಅದನ್ನು ಯಾವುದೇ ಕಾರಣಕ್ಕೂ ಆ ಧ್ವಜಸ್ತಂಭನ ತೆಗಿಬಾರ್ದು. ಅವ್ರು ಯೋಗ ಮುದ್ರೆ ಧ್ವಜಸ್ತಂಭ ಯೋಗ ಮುದ್ರೆ ಮಾಡಬೇಕು ಅಲ್ಲಿ ಅಂತ ಹೇಳ್ತಿದ್ದಾರೆ. ಯೋಗ ಮುದ್ರೆ ಈ ಕಡೆನೇ ಮಾಡ್ಕೊಳ್ಳಿ, ಧ್ವಜಸ್ತಂಭ ಅಲ್ಲೇ ಇರಲಿ ಅಂತ ಹೇಳಿದ್ದೀನಿ. ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಆಮೇಲೆ ಇವತ್ತು ಒಂದು ಮನವಿ ಇವರು ಈ ಮೇಲೆ ನಾವು ಒಂದು ಎ ಇ ಮೇಲೆ ನಾವು ಕಂಪ್ಲೇಂಟ್ ಸಮೇತನೂ ಕೊಡ್ತಾ ಇದ್ದೀವಿ ಸ್ಟೇಷನಲ್ಲಿ. ಯಾಕಂತ ಹೇಳಿದ್ರೆ ಯಾರಿಗೂ ಹೇಳಿಲ್ಲ, ಅವರೇ ಸರ್ವಾಧಿಕಾರಿ ಧೋರಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಮಾಡ್ತಾ ಇದ್ದೀವಿ. ಕನ್ನಡ ಪರ ಹೋರಾಟಗಾರರಿಗೆ ಕನ್ನಡ ಬಾವುಟಕ್ಕೆ ಕನ್ನಡ ತಾಯಿ ಮಾತೆಗೆ ಅವಮಾನ ಮಾಡ್ದಂಗಿದ್ದು ಅಂತ ಹೇಳಿದ್ದೇನೆ. ನಾವೊಂದು ಹೋರಾಟ ಮಾಡ್ತಾ ಇದ್ದೀವಿ, ಬೆಳಗ್ಗೆಯಿಂದನೂ ಇಲ್ಲಿದ್ದೀವಿ ನಾವು.
ಒಂದು ದೊಡ್ಡ ನೀರು ಕುಡಿದೆ ಇಲ್ಲಿ ನಾವು ಹೋರಾಟಕ್ಕೆ ಕೂತ್ಕೊಂಡಿದ್ದೀವಿ. ಯಾಕಂದರೆ ಕನ್ನಡಕ್ಕೆ ಅವಮಾನ ಆಗಬಾರ್ದು ಅನ್ನೋ ಉದ್ದೇಶ ಅಷ್ಟೇ. ಪ್ರೊಟೆಸ್ಟ್ ಇವತ್ತು ಟೈರ್ ಸುಟ್ಟಿದ್ದೇನೆ ಸರ್ಕಲಲ್ಲಿ, ತುಂಬ ಜನ ಪ್ರೆಸ್ನವ್ರು ಇದ್ದಾರೆ, ಕನ್ನಡ ಪರ ಹೋರಾಟಗಾರರಿದ್ದಾರೆ, ಆಟೋ ಸ್ಟ್ಯಾಂಡ್ ಹುಡುಗರು ಇದ್ದಾರೆ, ಎಲ್ಲರೂ ಇದ್ದಾರೆ, ಸುಮಾರು ಜನ ಇದ್ದಾರೆ, ಎಲ್ಲರೂ ಸೇರ್ಕೊಂಡು ಹೋರಾಟ ಮಾಡ್ತಾ ಇದ್ದೀವಿ. ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಕೆ ಲೈವ್ ನ್ಯೂಸ್ ಚಾನೆಲ್. ನಮಸ್ಕಾರ.